ಚುನಾವಣಾ ರಾಜಕೀಯದಲ್ಲಿ ಐದು ಚುನಾವಣೆ ಆಗಿದೆ ಈಗ. ಐದು ಬಿಜೆಪಿ ಐದು ಪಕ್ಷದ ನೆಲೆಯಲ್ಲಿ ಒಂದು ಸಲ ಪಕ್ಷೇತರರಾಗಿ ಐದು ಚುನಾವಣೆಯಲ್ಲಿ ಒಟ್ಟಿದ್ದೇವೆ. ಎಲ್ಲ ಐದು ಚುನಾವಣೆಯಲ್ಲೂ ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಕಾರ್ಯಕರ್ತರ ರೀತಿಯಲ್ಲಿ ಕೆಲಸ ಮಾಡಿದ್ದೇವೆ ನಾವು. ನಮಗೆ ಐದು ಚುನಾವಣೆಯಲ್ಲೂ ಇಷ್ಟು ವರ್ಷವೂ ಚುನಾವಣೆಯಲ್ಲಿ ಕೆಲಸ ಮಾಡೋದು ಹಾಲಾಡಿರುವಾಗ ಸುಲಭ. ಎಲ್ಲ ಕೆಲಸವನ್ನು ಐದು ವರ್ಷ ಅವ್ರು ಮಾಡ್ತಾರೆ, ಚುನಾವಣೆಯಲ್ಲಿ ನಾವು ಮಾತ್ರ ಕೆಲಸ ಮಾಡೋದು ನಮ್ಮ ಕೆಲಸ, ಮತ್ತು ಉಳಿದ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾರೆ. ಹಾಗೆ ಕಷ್ಟ ಏನಿಲ್ಲ ಚುನಾವಣೆಯಲ್ಲಿ. ನಮಗೂ ಹಾಗೆ, ನಾವು ಅದನ್ನೇ ನಿರೀಕ್ಷೆ ಮಾಡಿತ್ತು. ಮೊನ್ನೆ ಕೋರ್ ಇಲ್ಲಿ ಬೆಂಗಳೂರಿಗೆ ಕೋರ್ ಕಮಿಟಿಗೆ ಎಲ್ಲ ಹೊಟ್ಟೆ ಹೋಗಿ ಬಂದಿದ್ದೇವೆ, 11 ಗಂಟೆ ರಾತ್ರಿವರೆಗೆ ಒಟ್ಟಿದ್ದೇವೆ. ಏನು ಹೇಳಿಲ್ಲ? ಇಲ್ಲ, ಬೆಳಿಗ್ಗೆ ಬರಲಿಕ್ಕೆ ಹೇಳಿದ್ರು. ಅಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ವಿಚಾರ ನಮ್ಮೊಳಗೆ ನಡೀತಾ ಇತ್ತು, ಬಟ್ ನಾವೆಲ್ಲ ಕಾರ್ಯಕರ್ತರು ಅವರನ್ನೇ ನೀವು ಈ ಒಂದು ಬಾರಿ ನೀವೇ ನಿಲ್ಲಬೇಕಂತ ಸಹ ಹೇಳಿದ್ದೇವೆ. ನೋವಾಯಿತು, ನಿರೀಕ್ಷೆ ಮಾಡಲಿಲ್ಲ ನಾವು. ಈ ಸತಿ ಸಹ ಅವ್ರದ್ದೇ ಸ್ಪರ್ಧೆ ಅಂತೇಳಿ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ, ಅದಕ್ಕೆ ತಯಾರಿ ಸಹ ಆಗಿದೆ. ಅವ್ರ ಹತ್ರ ಕೇಳಿದ್ದೀರಲ್ಲ, ಅವ್ರು ಹೇಳಬೇಕು. ಅದಕ್ಕೆ ನಾವು ನಿರೀಕ್ಷೆ ಮಾಡಲಿಲ್ಲ ಅದನ್ನು ಸ್ಪರ್ಧೆ ಮಾಡಬೇಕಂತೆ. ಪಕ್ಷ ನಿರ್ಧಾರ ಮಾಡಬೇಕು. ಅದೇ ಅವ್ರು ಹೇಳಿದ್ದಾರೆ, ಪಕ್ಷ ಏನು ಹೇಳ್ತೇವೆ ನಾವು ಮಾಡ್ತೇವೆ. ಪಕ್ಷ ಜವಾಬ್ದಾರಿ ತಗೊಳ್ಬೇಕಂತ ಹೇಳಿದರೆ ತಗೊಳ್ತೇವೆ, ಕಾರ್ಯಕರ್ತರಾಗಿ ಕೆಲಸ ಮಾಡಿ ಅಂದರೆ ಮಾಡ್ತೇವೆ. ಎಲ್ಲದಕ್ಕೂ ಸಿದ್ಧ ಇದ್ದೇವೆ. ಯಾರು ಇಲ್ಲ ಇಲ್ಲ, ಏನು ಬೇಸರದ ಪ್ರಶ್ನೆಯೇ ಇಲ್ಲ ಇದರಲ್ಲಿ. ಏನೂ ಬೇಸರ ಇಲ್ಲ, ಏನು ತೊಂದರೆ ಇರಲಿಲ್ಲ. ಖಂಡಿತ ಕಷ್ಟ ಉಂಟು. ಕಷ್ಟ ಅಂದರೆ ಹಾಗಲ್ಲ, ಹಾಂ ಈಗ ಗೊತ್ತಿಲ್ಲ ನಮಗೆ ಹೆಚ್ಚು. ಹಾಲಾಡಿಯವರು ಇದ್ದ ಚುನಾವಣೆಯೇ ಬೇರೆ, ಅವರ ನಿಲ್ಲದೇ ಇರುವ ಸ್ಪರ್ಧೆ ಇಲ್ಲುವ ಚುನಾವಣೆಯೇ ಬೇರೆ, ವಿಭಿನ್ನ ಅದು. ಅವರಿರುವಾಗ ನಾವು ಕಾರ್ಯಕರ್ತರಿಗೆ ಆ ಕೆಲಸ ಮಾಡುವ ಹುಮ್ಮಸ್ಸು ಮತ್ತು ಇದೆಲ್ಲ ಬೇರೆ ಇತ್ತು. ಈಗ ನೋಡಬೇಕು, ಹೊಸ ಸವಾಲು. ತಂದೆಯವರ ಟೈಮಿಂದ ಏನೂ ಗೊಂದಲ ಇರಲಿಲ್ಲ. ನಿಜವಾಗಿಯೂ ಸ್ನೇಹಿತರು ನಾನು ಮತ್ತು ಅವರು, 82ನೇ ಇಸ್ವಿಯಿಂದ ಸ್ನೇಹಿತರು. ನನಗಿಂತ 10 ವರ್ಷ ಅಲ್ಲ, ಒಂದು 8-10 ವರ್ಷ ಸೀನಿಯರ್ ಇರ್ಬೋದು, ಸ್ನೇಹಿತರಾಗಿದ್ದೇವೆ. 40 ವರ್ಷದಲ್ಲಿ ಒಂದು ಸಣ್ಣ ಅಸಹನೆ ಸಹ ನಮ್ಮೊಳಗೆ ಬರಲಿಲ್ಲ ಯಾವುದು. ಈ ಮನುಷ್ಯ ಈ ಬೇಸರ ಅಲ್ಲ, ಸಣ್ಣ ಅಸಹನೆ ಸಹ ಇರಲಿಲ್ಲ ಇಷ್ಟು ತನಕ. ಹಾಗೆ ವಿಶ್ವಾಸದಲ್ಲಿ ಇದ್ದಿದ್ದೆ ಇಷ್ಟು ಅಲ್ಲ. ಇದರಲ್ಲಿ ಚಿತ್ರಣ ಬದಲಾಗುವ ವಿಷಯ ಇಲ್ಲ, ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದಾರೆ. ಅವರು ಸ್ಪರ್ಧೆ ಮಾತ್ರ ಇಲ್ಲ ಅವರದ್ದು. ಅಲ್ಲ ಅಲ್ಲ, ಅವ್ರದ್ದು ಸ್ಪರ್ಧೆ ಮಾತ್ರ ಇಲ್ಲ ಅಲ್ಲ, ಇಲ್ಲಿ ಯಾವುದು ಪಕ್ಷದೊಟ್ಟಿಗೆ ಇದ್ದಾರೆ ಶ್ರೀನಿವಾಸ ಶೆಟ್ಟರು. ಅಲ್ಲ ಆಗ್ತದೆ, ಆಯಾ ಪರಿಸರದ ಈಗ ಉಡುಪಿಯಲ್ಲೋ ಕಾಪುವಲ್ಲೋ ಆಯಾ ಕ್ಷೇತ್ರದಲ್ಲಿ BJP ಬಲಿಷ್ಠವಾಗಿದೆ. ಆಯಾ ಬದಲಾದ ಚಿತ್ರಣದಲ್ಲಿ ಆಯಾ ಸಮುದಾಯಕ್ಕೆ ಸರಿಯಾಗಿ ಪಕ್ಷ ಕ್ಯಾಂಡಿಡೇಟನ್ನು ಹಾಕ್ತದೆ, ಅದರಲ್ಲೇನು ಗೊಂದಲ ಇಲ್ಲ.